ಮುಂಜಾನೆ ಆಧುನಿಕ ಕನ್ನಡ ಕಾವ್ಯದ ನವೋದಯ ಕಾವ್ಯದಲ್ಲಿ ಬರುವಂತಹ ಕವಿ ಚನ್ನವೀರ ಕಣವಿ ಚನ್ನವೀರ ಕಣವಿಯವರನ್ನು ಚಂಬೆಳಕಿನ ಕವಿ ಸೌಜನ್ಯದ ಕವಿ ಎಂದು ಕರೀತಾರೆ ಕಣವಿಯವರು ಹುಟ್ಟಿದ್ದು ಗದಗ್ ಜಿಲ್ಲೆಯ ಹೊಂಬಳದಲ್ಲಿ ಅಥವಾ ಧಾರವಾಡ ಜಿಲ್ಲೆಯ ಹೊಂಬಳದಲ್ಲಿ ಅಂತ ಬರೆದ್ರೂ ತಪ್ಪಿಲ್ಲ ಯಾಕೆ ಅಂತ ಅಂದರೆ ಒಂದೊಂದು ರೀತಿಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಪುಸ್ತಕದಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ನೀವು ಬರೀರಿ ಗದಗ್ ಜಿಲ್ಲೆಯ ಹೊಂಬಳದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೆಂಟರಂದು ಜನಿಸಿದರು ತಂದೆ ಸಖರೆಪ್ಪ ತಾಯಿ ಪಾರ್ವತವ್ವ ತಂದೆ ಸಕರೆಪ್ಪ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥವರು ಹಾಗಾಗಿ ಚನ್ನವೀರ ಕಣವಿಯವರು ಧಾರವಾಡದಲ್ಲಿಯೇ ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಪೂರೈಸಿದರು ನಂತರ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಎಂ ಪದವಿಯನ್ನು ಪಡೆದುಕೊಂಡರು ಆಗತಾನೇ ಆರಂಭವಾಗಿದ್ದ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಹತ್ತೊಂಬತ್ತು ನೂರ ಮೂರರ ತನಕ ಸೇವೆ ಸಲ್ಲಿಸಿ ತದನಂತರ ನಿವೃತ್ತರಾದರು ಇವರ ಪತ್ನಿ ಶಾಂತಾದೇವಿ ಅವರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದಂಥವರು ಇನ್ನು ಕಣವಿಯವರ ಸಾಹಿತ್ಯವನ್ನು ನೋಡೋದಾದರೆ ಸಾಹಿತ್ಯದಲ್ಲಿ ಅವರ ಬರವಣಿಗೆಯನ್ನು ನೋಡೋದಾದರೆ ಕರ್ನಾಟಕದ ಕಲೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸವನ್ನು ಮನ ಮುಟ್ಟುವಂತೆ ತಮ್ಮ ಪದಗಳಲ್ಲಿ ಚಿತ್ರಿಸಿ ವಿಶ್ವವಿನೂತನ ವಿದ್ಯಾಚೇತನ ಎಂದು ಪೋಣಿಸಿದಂಥವರು ಈ ಚನ್ನವೀರ ಕಣವಿಯವರು ಅವರು ಸಾಹಿತಿ ಮಾತ್ರವಲ್ಲ ವಿದ್ ವಿದ್ವಾಂಸರು ವಿಡಂಬನೆಯ ಮೂಲಕ ವಾಸ್ತವವನ್ನು ಹೇಳುವಂತಹ ಕವಿ ಚನ್ನವೀರ ಕಣವಿ ಚನ್ನವೀರ ಕಣವಿಯವರು ಮಾತೃಭಾಷೆಗೆ ಮೊದಲ ಪೂಜೆ ಸಲ್ಲಬೇಕು ಎಂದು ಹೇಳಿದಂಥವರು ಬೇರೆ ಭಾಷೆ ಕಲಿಯೋದು ತಪ್ಪಲ್ಲ ಆದರೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿದಂಥವರು ಮೈಸೂರು ರಾಜ್ಯ ಕರ್ನಾಟಕವೆಂದು ಬದಲಾದಾಗ ಕವನದಲ್ಲಿ ಕರುನಾಡನ್ನು ವರ್ಣಿಸಿದವರು ಕಣವಿಯವರು ಕನ್ನಡ ಉಳಿಸಿ ಬೆಳೆಸಿ ಎಂದು ಹೇಳಿದವರು ಚನ್ನವೀರ ಕಣವಿಯವರು ಇವರೊಬ್ಬ ಭಾವುಕಜೀವಿ ಹಲವಾರು ಭಾವಗೀತೆಗಳನ್ನು ಬರೆದಂತಹ ಕವಿ ಅಷ್ಟೇ ಅಲ್ಲದೇ ಕಣವಿಯವರಿಗೆ ಇಂಗ್ಲಿಶಿನ ಸಾನೆಟ್ ಕಾವ್ಯ ಬಂದವೆಂದರೆ ತುಂಬಾ ಪ್ರೀತಿ ಶಾಲಾ ದಿನಗಳಲ್ಲಿಯೇ ಸೃಷ್ಟಿಯ ಸೊಬಗು ಎನ್ನುವ ಕವನ ರಚನೆಯನ್ನು ಮಾಡಿದರು ಅವರು ಅಧ್ಯಾಪನದ ಜೊತೆ ಜೊತೆಗೆ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿ ಕಾವ್ಯಾಕ್ಷಿ ಭಾವಜೀವಿ ಆಕಾಶಬುಟ್ಟಿ ಮೊದಲಾದ ಸಂಕಲನಗಳನ್ನು ಬರೆದರು ಅಲ್ಲದೆ ಕಾವ್ಯ ವಿಮರ್ಶೆ ಪ್ರಬಂಧ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವಿ ತೊಡಗಿಸಿಕೊಂಡವರು ಚನ್ನವೀರ ಕಣವಿಯವರು ಇನ್ನೆ ಚನ್ನವೀರ ಕಣವಿಯವರ ಕಾವ್ಯಗಳು ಕಾವ್ಯಾಕ್ಷಿ ಭಾವಜೀವಿ ಆಕಾಶಬುಟ್ಟಿ ಮಧುಚಂದ್ರ ದೀಪಧಾರಿ ನೆಲಮುಗಿಲು ಜೀವಧ್ವನಿ ಎರಡೂ ದಡ ನಗರದಲ್ಲಿ ನೆರಳು ಶಿಶಿರದಲ್ಲಿ ಬಂದ ಸ್ನೇಹಿತ ಹೀಗೆ ಮುಂತಾದವು ಮಕ್ಕಳ ಕವಿತೆಗಳನ್ನು ನೋಡೋದಾದರೆ ಹಕ್ಕಿಪುಕ್ಕ ಚಿಣ್ಣರ ಲೋಕವ ತೆರೆಯೋಣ ಇವು ಮಕ್ಕಳ ಕವಿತೆಗಳು ಮಕ್ಕಳಿಗಾಗಿ ಬರೆದ ಕವಿತೆಗಳು ವಿಮರ್ಶಾ ಪ್ರಬಂಧ ಸಾಹಿತ್ಯ ಚಿಂತನ ಕಾವ್ಯಾನುಸಂಧಾನ ಸಮಾಹಿತ ಮಧುರ ಚನ್ನ ಸಮತೋಲನ ಇವು ಕಣವಿಯವರ ವಿಮರ್ಶಾ ಪ್ರಬಂಧಗಳಾದರೆ ಇನ್ನು ಅವರ ಸಂಪಾದಿತ ಕೃತಿಗಳು ಕನ್ನಡದ ಕಾಲು ಶತಮಾನ ಸಿದ್ಧಿವಿನಾಯಕ ಮೋದಕ ಕವಿತೆಗಳು ಇವು ಚನ್ನವೀರ ಕಣವಿಯವರ ಸಾಹಿತ್ಯಗಳು ಇಷ್ಟೆಲ್ಲ ಸಾಹಿತ್ಯವನ್ನು ರಚಿಸಿದಂತಹ ಚನ್ನವೀರ ಕಣವಿಯವರಿಗೆ ಹತ್ತೊಂಬತ್ ನೂರ ಅವರು ಬರೆದಂತಹ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಹತ್ತೊಂಬತ್ತು ನೂರ ಆರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಜೊತೆ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಚನ್ನವೀರ ಕಣವಿಯವರಿಗೆ ಸಿಕ್ಕಿದೆ ಇದಿಷ್ಟು ಚನ್ನವೀರ ಕಣವಿಯವರ ಜೀವನ ಮತ್ತು ಅವರ ಸಾಹಿತ್ಯದ ವಿವರಣೆ ಜೊತೆಗೆ ಇದರಲ್ಲೂ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ ಕವಿ ಕವಿಯಾರು ಅಥವಾ ಸೌಜನ್ಯದ ಕವಿ ಎಂದು ಹೆಸರನ್ನು ಪಡೆದಂಥವರಾರು ಅಂತ ಅಂದ್ಬಿಟ್ಟು ಸೊ ನೀವು ಅವಾಗ ಚನ್ನವೀರ ಕಣವಿ ಅಂತ ಬರೀಬೇಕು ಚನ್ನವೀರ ಕಣವಿಯವರ ಊರು ಯಾವುದು ಅಂತ ಕೇಳ್ತಾರೆ ಗದಗ್ ಜಿಲ್ಲೆಯ ಹೊಂಬಳ ಅಂತ ಅನ್ ಬರೆದ್ರೂ ಸರಿ ಧಾರವಾಡ ಜಿಲ್ಲೆಯ ಹೊಂಬಳ ಅಂತ ಬರೆದ್ರೂ ಕೂಡ ಸರಿಯಾಗಿದೆ ಆಯಿತಾ ಇನ್ನು ಅವರ ತಂದೆ ತಾಯಿ ಹೆಸರನ್ನು ಕೇಳ್ಬೋದು ತದನಂತರ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಯಾವುದು ಅಂತ ಕೇಳ್ಬೋದು ಅಷ್ಟೇ ಅಲ್ದೇ ಅರವತ್ತೈದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅದ್ ಅಧ್ಯಕ್ಷತೆಯನ್ನ ವಹಿಸಿದಂಥವರು ಯಾರು ಅಂತ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಕವಿಕೃತಿ ಪರಿಚಯದಲ್ಲಿಯೂ ಕೂಡ ನಿಮಗೇನಾಗತ್ತೆ ಪ್ರಶ್ನೆಗಳು ಬರುತ್ತವೆ ಹಾಗಾಗಿ ನೀವೇನು ಮಾಡ್ರಿ ಕವಿಕೃತಿ ಪರಿಚಯದಿಂದ ಹಿಡಿದು ಅವರು ಜನನ ಮರಣದ ತನಕಲು ಇರುವಂತಹ ವಿಷಯಗಳನ್ನು ನೀವು ಓದ್ಕೊಳ್ಳ್ರಿ ಆಯಿತಾ ಧನ್ಯವಾದಗಳು